ನಮಸ್ತೆ, ಮತ್ತೆ ನಿಮಗೆ ಸ್ವಾಗತ. ಇಂದು ನಾವು ಭಾರತದ ಜೀವ ವೈವಿಧ್ಯದ ಬಗ್ಗೆ ಕಲಿಯಲಿದ್ದೇವೆ. ಭಾರತ ಒಂದು ಬಹು ವೈವಿಧ್ಯಮಯ ದೇಶವೆಂದು ನಿಮಗೆ ತಿಳಿದಿದೆಯೇ? ಅದು 45,000 ಅಧಿಕ ಸಸ್ಯ ಮತ್ತು 91,000 ಅಧಿಕ ಪ್ರಾಣಿ ಪ್ರಭೇದಗಳನ್ನು ಹೊಂದಿದೆ. ಇದು ಅದ್ಭುತವಲ್ಲವೇ? ಹಾಗಾದರೆ ಜೀವ ವೈವಿಧ್ಯ ಎಂದರೇನು? ಈ ವಿಭಿನ್ನ ಜೀವರೂಪಗಳ ಗುಂಪುಗಳನ್ನು ನೋಡಿ. ಬ್ಯಾಕ್ಟೀರಿಯಾಯಿಂದ ಹಿಡಿದು ಸಸ್ಯಗಳು, ಪ್ರಾಣಿಗಳು, ನಾವು ಮನುಷ್ಯರವರೆಗೆ ಭೂಮಿಯಲ್ಲಿನ ಈ ಅಪರಿಮಿತ ವಿಧದ ಜೀವಿಗಳಿಂದಲೇ ಜೀವ ವೈವಿಧ್ಯ ರೂಪುಗೊಂಡಿದೆ. ಇದು ಅನುವಂಶಿಕ ಮಟ್ಟದಲ್ಲಿ, ಪ್ರಭೇದಗಳ ಮಟ್ಟದಲ್ಲಿ ಹಾಗೂ ಪರಿಸರ ವ್ಯವಸ್ಥೆಯ ವೈವಿಧ್ಯತೆಯನ್ನು ಒಳಗೊಂಡಿದೆ. ಹಾಗಾದರೆ ಭಾರತದ ಎಲ್ಲಾ ವಿಭಿನ್ನ ಪರಿಸರ ವ್ಯವಸ್ಥೆಗಳ ಬಗ್ಗೆ ತಿಳಿಯುವುದರೊಂದಿಗೆ ಪ್ರಾರಂಭಿಸೋಣ. ಭಾರತದ ಹವಾಮಾನ ಮತ್ತು ವೈವಿಧ್ಯಮಯ ಭೌತಿಕ ಲಕ್ಷಣಗಳು ಉತ್ತರದಲ್ಲಿ ಅಗಾಧ ಪರ್ವತಗಳ ರಚನೆಗೆ ಕಾರಣವಾಗಿವೆ. ಕೇಂದ್ರದಲ್ಲಿ ದಟ್ಟವಾದ ಕಾಡುಗಳು, ಪಶ್ಚಿಮದಲ್ಲಿ ಒಣ ಮರುಭೂಮಿ, ಪೂರ್ವದಲ್ಲಿ ಸೊಂಪಾದ ಹುಲ್ಲುಗಾವಲುಗಳು ಮತ್ತು ದಕ್ಷಿಣದಲ್ಲಿ ಕರಾವಳಿ ಪರಿಸರ ವ್ಯವಸ್ಥೆ. ಈ ವೈವಿಧ್ಯಮಯ ಪರಿಸರ ವ್ಯವಸ್ಥೆಗಳಿಂದಾಗಿಯೇ 34 ಜಾಗತಿಕ ಜೀವ ವೈವಿಧ್ಯ ತಾಣಗಳಲ್ಲಿ ಭಾರತವು 4 ತಾಣಗಳನ್ನು ಹೊಂದಿದೆ ಎಂದು ತಿಳಿಯಲು ಬಂದಿದೆ. ಇದು ಅಷ್ಟೊಂದು ಆಕರ್ಷಕವಾಗಿದೆ. ಈಗ ನಮ್ಮ ದೇಶದ ಕೆಲವು ಸಾಮಾನ್ಯ ಮತ್ತು ಕೆಲವು ಸಾಮಾನ್ಯವಲ್ಲದ ಪ್ರಭೇದಗಳನ್ನು ಅನ್ವೇಷಿಸೋಣ. ಈ ವಿಡಿಯೋಗಾಗಿ ನಾವು ಪ್ರತಿಯೊಂದು ಪ್ರಭೇದಗಳಿಂದ ಒಂದೇ ಒಂದು ಆಸಕ್ತಿದಾಯಕ ಪ್ರಭೇದವನ್ನು ಆರಿಸಿಕೊಳ್ಳಲಿದ್ದೇವೆ. ಬನ್ನಿ ಸಸ್ತನಿಗಳಿಂದ ಆರಂಭಿಸೋಣ. ಇದರಲ್ಲಿ ಹಲವಾರು ಆಯ್ಕೆಗಳಿವೆ. ನಾವು ಹುಲಾಗ್ ಗಿಬ್ಬನ್ ಕೋತಿಯನ್ನು, ಅಂದರೆ ಬಾಲವಿಲ್ಲದ ಕೋತಿಯನ್ನು ಆರಿಸೋಣ. ಹುಲಾಗ್ ಗಿಬ್ಬನ್ ಕೋತಿಯನ್ನು ಗುರುತಿಸಬಲ್ಲಿರಾ? ಹೌದು, ನಮ್ಮ ದೇಶದ ಪೂರ್ವ ಹರಿದ್ವರ್ಣ ಕಾಡುಗಳಲ್ಲಿ ಕಾಣಸಿಗುವ ಹುಲಾಗ್ ಗಿಬ್ಬನ್ ಭಾರತದ ಏಕಮಾತ್ರ ಬಾಲವಿಲ್ಲದ ಕೋತಿ. ಈಗ ಹಾರುವ ಸಮಯ. ನಮ್ಮ ದೇಶದ ಪಕ್ಷಿಗಳನ್ನು ನೋಡೋಣ. ನಾವು ನೋಡುತ್ತಿರುವ ಹಲವಾರು ಪಕ್ಷಿಗಳಲ್ಲಿ ನಿಮಗೆ ದುರವಾಯನ ಪಕ್ಷಿಯನ್ನು ಗುರುತಿಸಲು ಸಾಧ್ಯವೇ? ಸರಿಯಾಗಿ ಗುರುತಿಸಿದಿರಿ. ಇದು ಭಾರತದ ಕುರುಚಲು ಪ್ರದೇಶ ಹಾಗೂ ಮರುಭೂಮಿಗಳಲ್ಲಿ ಕಂಡುಬರುತ್ತದೆ. ಇದು ತೀವ್ರ ಅಳಿವಿನಂಚಿನಲ್ಲಿರುವ ಪಕ್ಷಿ. ಇದು ಜಗತ್ತಿನ ಭಾರವಾದ ಹಾರುವ ಪಕ್ಷಿಗಳಲ್ಲಿ ಒಂದಾಗಿದೆ. ಅದು ಎಷ್ಟು ಎತ್ತರದವರೆಗೆ ಹಾರಬಹುದೋ ಏನೋ. ಪುಟುಕ್ ಪುಟುಕ್. ಈಗ ಭಾರತದ ಉಭಯಚರಗಳತ್ತ ಜಿಗಿಯೋಣ. ನಾವೀಗ ಒಂದು ವಿಚಿತ್ರವಾಗಿ ಕಾಣುವ ಆದರೆ ಮಹತ್ವವಾದ ಪ್ರಭೇದ ನೇರಳೆ ಕಪ್ಪೆಯನ್ನು ಆರಿಸಿಕೊಳ್ಳೋಣ. ನಿಮಗೆ ನೇರಳೆ ಕಪ್ಪೆ ಕಾಣಿಸುತ್ತಿದೆಯೇ? ಹೌದು, ಸರಿಯಾಗಿ ಹೇಳಿದಿರಿ. ಪಶ್ಚಿಮ ಘಟ್ಟಕ್ಕೆ ಸ್ಥಳೀಯವಾದ ನೇರಳೆ ಕಪ್ಪೆ ಹೆಚ್ಚಿನ ಸಮಯ ಭೂಮಿಯೊಳಗೆ ಕಳೆಯುವುದರಿಂದ ಮಳೆಗಾಲದಲ್ಲಿ ಮಾತ್ರ ಕಾಣಲು ಸಾಧ್ಯವಿದೆ. ಇದನ್ನು ಹಂದಿ ಮೂಗಿನ ಕಪ್ಪೆ ಎಂದು ಕರೆಯುತ್ತಾರೆ. ಯಾಕೆಂದು ಗೊತ್ತೇ? ಈಗ ಸರೀಸೃಪಗಳೆಡೆಗೆ ತೆರಳುವ ಸಮಯ. ಈ ಬಹುವಾದ ಆಯ್ಕೆಗಳಲ್ಲಿ ನಾನು ರೋಮಾಂಚಕ ಟೋಕೆ ಗೆಕೋವನ್ನು ಆಯ್ಕೆ ಮಾಡುತ್ತೇನೆ. ನೀವು ಟೋಕೆ ಗೆಕೋವನ್ನು ಗುರುತಿಸಬಲ್ಲಿರಾ? ಹೌದು, ಸರಿ. ಇದು ಅಸ್ಸಾಂ ಕಾಡಿನಲ್ಲಿರುತ್ತದೆ. ಈ ಬಣ್ಣದ ಗೆಕೋ ಹೆಸರು ಇದು ಮಾಡುವ ಎಂಬ ಶಬ್ದದಿಂದಾಗಿ ಬಂದಿದೆ. ನೀವು ನನ್ನೊಡನೆ ಈ ಶಬ್ದವನ್ನು ಮಾಡುತ್ತೀರಲ್ವಾ? ಈಗ ಭಾರತದಲ್ಲಿ ವ್ಯಾಪಕ ವಿಧದ ಅಕಶೇರುಗಳ ಬಗ್ಗೆ ತಿಳಿಯೋಣ. ನಾನು ಅವುಗಳಲ್ಲಿ ಅತ್ಯಂತ ಚಲನಶೀಲವಾದ ಗರುಡ ಚಿಟ್ಟೆ, ಅಂದರೆ ಸದರ್ನ್ ಬರ್ಡ್ ವಿಂಗ್ ಅನ್ನು ಆಯ್ಕೆ ಮಾಡುತ್ತೇನೆ. ಕಾಣಿಸ್ತಿದೆಯಾ ನಿಮಗೆ? ಹೌದು, ಅದೇ. ಇದು ಪಶ್ಚಿಮ ಘಟ್ಟಕ್ಕೆ ಸ್ಥಳೀಯವಾಗಿದೆ ಹಾಗೂ ಭಾರತದ ಅತಿ ದೊಡ್ಡ ಚಿಟ್ಟೆ ಎನಿಸಿದೆ. ಅದೆಷ್ಟು ದೊಡ್ಡದಿರಬಹುದು? ಆಹಾ, ಎಷ್ಟು ಚೆನ್ನಾಗಿತ್ತ ಎಷ್ಟು ಚೆನ್ನಾಗಿತ್ತಲ್ವಾ ಈ ಪ್ರಯಾಣ. ಆದರೆ ಭಾರತದ ಈ ಅದ್ಭುತ ಜೀವ ವೈವಿಧ್ಯವನ್ನು ನಾವು ಹೇಗೆ ಸಂರಕ್ಷಿಸಬಹುದು? ಇದಕ್ಕಾಗಿಯೇ ನಮ್ಮಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಇದೆ. ನಿಮ್ಮ ಕಂಪ್ಯೂಟರ್ನ ಪರದೆಯಲ್ಲಿ ಕಾಣುತ್ತಿರುವ ಈ ಎಲ್ಲ ಪ್ರಾಣಿ, ಪಕ್ಷಿ ಮತ್ತು ಸಸ್ಯಗಳನ್ನು ನೋಡಿ. ಅವುಗಳ ಗಾತ್ರ ಎಷ್ಟೇ ಇದ್ದರೂ ಸರಿ, ಇವೆಲ್ಲವೂ ಕಾಯ್ದೆಯಡಿಯಲ್ಲಿ ಸಂರಕ್ಷಿತವಾಗಿದೆ. ಈ ಕಾಯ್ದೆಯು ಇಂತಹ ಹಲವು ಪ್ರಭೇದಗಳ ಬೇಟೆ, ಬಂಧನ ಹಾಗೂ ಹತ್ಯೆಯನ್ನು ಕೂಡ ನಿರ್ಬಂಧಿಸುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆಗೆ ಒಳಗಾಗುವ ಮಾನವನಲ್ಲದ ಸಸ್ತನಿ ಯಾವುದು ನಿಮಗೆ ಗೊತ್ತಾ?
ಅದು ಚಿಪ್ಪು ಹಂದಿ. ಹಾಗಾದರೆ ನಮ್ಮ ಸುತ್ತಲಿನ ಈ ವಿಶೇಷ ಪ್ರಭೇದಗಳನ್ನು ಈ ಕಾಯ್ದೆ ನಿಜವಾಗಿಯೂ ಹೇಗೆ ಸಂರಕ್ಷಿಸುತ್ತದೆ? ಸಂರಕ್ಷಿತ ಪ್ರದೇಶ ಎಂದು ಕರೆಯಲ್ಪಡುವ ಮೀಸಲಾದ ಸ್ಥಳಗಳ ಮೂಲಕ ಈ ಸ್ಥಳಗಳು ಹಲವಾರು ಪ್ರಭೇದಗಳಿಗೆ ಆವಾಸ ಸ್ಥಾನ ಮತ್ತು ರಕ್ಷಣೆ ನೀಡಿವೆ ಹಾಗೂ ಪರಿಸರ ಸಮತೋಲನ ಕಾಪಾಡಲು ಸಹಾಯ ಮಾಡಿವೆ. ಮಾನವನ ಉಪಸ್ಥಿತಿ ಮತ್ತು ಸಂಪನ್ಮೂಲ ಬಳಕೆಯಂತಹ ವಿಧವನ್ನೊಳಗೊಂಡ ನಿಯಮ ಮತ್ತು ನಿಯಂತ್ರಣಗಳನ್ನು ಆಧರಿಸಿ ಹಲವಾರು ವಿಭಿನ್ನ ರೀತಿಯ ಸಂರಕ್ಷಿತ ಭಾರತದಲ್ಲಿ 101 ರಾಷ್ಟ್ರೀಯ ಉದ್ಯಾನವನಗಳು, 553 ವನ್ಯಜೀವಿಧಾಮಗಳು, 86 ಸಂರಕ್ಷಣಾ ಮೀಸಲು ಪ್ರದೇಶಗಳು, 163 ಸಮಯಾದಾಯ ಮೀಸಲು ಪ್ರದೇಶಗಳು ಹಾಗೂ 25 ಕಡಲು ಸಂರಕ್ಷಿತ ಪ್ರದೇಶಗಳಿವೆ. ಈಗ ಹೇಳಿ, ನಿಮ್ಮ ಸುತ್ತಲಿರುವ ಈ ಬೆರಗುಗೊಳಿಸುವ ಜೀವ ವೈವಿಧ್ಯವನ್ನು ಸಂರಕ್ಷಿಸಲು ಒಬ್ಬ ವಿದ್ಯಾರ್ಥಿಯಾಗಿ ನೀವು ಏನು ಮಾಡಬಹುದು? ಜವಾಬ್ದಾರಿಯುತ ಖರೀದಿ ಮಾಡುವ ಮೂಲಕ ಮತ್ತು ಪ್ರಾಣಿಗಳು ಹಾಗೂ ಅವುಗಳ ಭಾಗಗಳಿಂದ ತಯಾರಿಸಿದ ಯಾವುದೇ ಉತ್ಪನ್ನ ಖರೀದಿ ಮಾಡದೇ ಇರುವ ಮೂಲಕ ನೀವು ಪ್ರಾರಂಭಿಸಬಹುದು. ಸ್ಥಳೀಯ ಜಾತಿಯ ಗಿಡಗಳನ್ನು ನೆಡುವ ಅಥವಾ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತಹ ಚಿಕ್ಕ ಕ್ರಮಗಳನ್ನು ಕೈಗೊಳ್ಳಬಹುದು. ನೀವು ಈ ವಿಡಿಯೋದಿಂದ ಕಲಿತಿರುವಂತಹ ಸಸ್ಯಗಳ ಹಾಗೂ ಪ್ರಾಣಿಗಳ ಕುರಿತ ಜ್ಞಾನವನ್ನು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತ ಬಳಗಕ್ಕೆ ಹಂಚಬಹುದು. ಕೊನೆಯದಾಗಿ, ಈ ಒಂದು ಭೂಮಿ ಒಂದು ಮನೆ ಕಾರ್ಯಕ್ರಮದ ಮೂಲಕ ನಿಮಗೆ ಹೇಳಿಕೊಡಲಾದ ಹಸಿರು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬಹುದು. ಹಾಗಾದರೆ ಲೆಫ್ಟ್ ರೈಟ್ ಲೆಫ್ಟ್ ಹೊರಡಿ. ಒಬ್ಬ ಉತ್ತಮ ಸಂರಕ್ಷಕ ಹಾಗೂ ಭಾರತದ ಜವಾಬ್ದಾರಿಯುತ ಪ್ರಜೆಯಾಗಲು ಬೇಕಾದ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.